ನಾನು ಏನೇ ಕೆಲಸ ಮಾಡ್ಬೇಕಂತ ಹೇಳಿದ್ರು ಮೊದಲನೇದಾಗ ನಮ್ಮ ತಂದೆ ನೆನೆಸ್ಕೊಂಡೇ ಮಾಡೋದು. ಬಿಗ್ ಬಾಸ್ ಮನೆ ಓಡೋ ಹೋದಾಗ್ಲೂ ನಮ್ಮ ತಂದೆ ನೆನೆಸ್ಕೊಂಡು ಓಡೋದವನು, ಮತ್ತು ಯಾವ್ದೇ ಆಟ ಆಡಬೇಕಂತ ಹೇಳಿದ್ರು ನಮ್ಮ ತಂದೆ ನೆನೆಸ್ಕೊಂಡು ಆಟ ಆಡ್ತಿದ್ದವನು. ಎಲ್ಲ ಕಡೆ ಮಿಸ್ ಮಾಡ್ಕೊತೀನಿ ಅಪ್ಪನ. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂತ ಹೇಳಿದ್ರೆ ಅದು ನಮ್ಮ ಅಪ್ಪನಿಂದಾನೆ. ಅಷ್ಟು ಜೋಶ್ ತುಂಬಿಸೋರು, ನಾನು ಇಲ್ಲೇ ಏನೇ ಹೇಳಿದ್ರು ಪದೇ ಪದೇ ಹೇಳೋರು ಈ ಥರ ಮಾಡಿ ಈ ಥರ ನಡಿ ಅಂತ. ಅದೆಲ್ಲ ಉಪಯೋಗಿಸ್ಕೊಂಡೆ ಮನೆಯಲ್ಲಿ. ಅದೇ ಒಂದು ತಿಂಗಳಿದ್ದ ಜರ್ನಿ ಖುಷಿ ಕೊಡ್ತು, ಮತ್ತು ಅಪ್ಪ ಇರಲಿಲ್ಲ ನೋಡೋಕ್ಕೆ ಅನ್ನೋದು ಒಂದು ಬೇಜಾರು. ಇಲ್ಲ ಪಬ್ಲಿಕ್ ರೆಸ್ಪಾನ್ಸ್ ಆಗಲಿ, ಮನೆಯವ್ರ ರೆಸ್ಪಾನ್ಸ್ ಆಗಲಿ, ಫ್ರೆಂಡ್ಸ್ ಎಲ್ಲ ರೆಸ್ಪಾನ್ಸ್ ಆಗಲಿ, ಪ್ರತಿಯೊಬ್ಬರು ಶಾಕ್ ಆಗಿದ್ದರು. ರಕ್ಷಕ್ ಇಷ್ಟು ಬೇಗ ಆಚೆ ಬಂದ ಅನ್ನೋದು, ಒಂದಷ್ಟು ಜನ ಫೋನ್ ಮಾಡಿ ಕೇಳಿದ್ರು ನೀನು ನಿಜವಾಗ್ಲೂ ಆಚೆ ಬಂದ ಅನ್ನೋದೇ ನಂಬೋಕ್ಕಾಗ್ತಿಲ್ಲ ಅಂತ. ಒಂದೇ ಸಲ ನಾಮಿನೇಟ್ ಆದವನು, ಒಂದೇ ಸಲ ಎಲಿಮಿನೇಟ್ ಆಗಿಬಿಟ್ಟೆ. ನನಗೂ ತುಂಬ ಶಾಕ್ ಅನಿಸ್ತಿದೆ ಇವತ್ತಿಗೆ. ಅವ್ರ ಎಕ್ಸ್ಪೆಕ್ಟೇಷನ್ ಇತ್ತು ಅಂದರೆ ಒಳ್ಳೆ ಎಲ್ಲ ಚೆನ್ನಾಗಿ ಆಡ್ತಿದ್ದೆ ಗೇಮ್ಗಳು, ಪ್ರತಿಯೊಬ್ಬರು ನೋಡ್ತಿದ್ರು, ಮತ್ತು ಒಳ್ಳೆ ಇರೋರಿಗೆಲ್ಲ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಮಾಡ್ತಿದ್ದೆ. ರೂಲ್ಸ್ನ ಯಾವುದು ಬ್ರೇಕ್ ಮಾಡ್ತಾ ಇರಲಿಲ್ಲ. ನಾಮಿನೇಟ್ ಆಗ್ತೀನಿ ಅಂತ ಗೊತ್ತಿತ್ತು. ಈ ವಾರ ಸ್ವಲ್ಪ ಡಲ್ ಆಗಿದ್ದೆ, ನಾಮಿನೇಟ್ ಆಗ್ತೀನಿ, ಆಚೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೇಲಿ ಇದ್ದಿದ್ದೆಲ್ಲ ರೆಸ್ಪಾನ್ಸ್ ಅದೇ, ಈ ವಾರ ನೀನು ಆಚೆ ಬರಲ್ಲ ಅಂತಲೇ ಅಂದ್ಕೊಂಡಿದ್ದು. ಒಂದೇ ಸಲ ನಾಮಿನೇಟ್ ಆಗಿ ಆಚೆ ಬಂದುಬಿಟ್ಟೆ ಅಂತ ಅವ್ರಿಗೊಂದು ಬೇಜಾರಿದೆ.